السلام عليكم ورحمة الله. الحمد لله، الصلاة والسلام على رسول الله وعلى آله وصحبه أجمعين. رب اشرح لي صدري ويسر لي أمري واحلل عقدة من لساني يفقه قولي. ಪ್ರೀತಿಯ ಸಹೋದರರೇ, ಸ್ನೇಹಿತರೆ, ಇಸ್ಲಾಂ ಧರ್ಮವು ಅಪ್ಪಟ ಶಾಂತಿ ಸಮಾಧಾನದ ಧರ್ಮವಾಗಿದೆ, ಕರುಣೆಯನ್ನು ಬೋಧಿಸುವ ಧರ್ಮವಾಗಿದೆ. ಯಾವತ್ತೂ ಕೂಡ ಇಸ್ಲಾಂ ಹಿಂಸೆಗೆ ಆಗಲಿ, ಕೊಲೆಗಾಗಲಿ, ಹತ್ಯೆಗಾಗಲಿ ಸಮಾಜದಲ್ಲಿ ಅಶಾಂತಿಯ ವಾತಾವರಣವನ್ನು ಸೃಷ್ಟಿಸಲಿಕ್ಕೆ ಕಾರಣವಾಗುವಂತಹ ಒಂದು ಧರ್ಮ ಅಲ್ಲವೇ ಅಲ್ಲ. ಆದರೆ ಇಂದು ಸಮಾಜದಲ್ಲಿ ಇಸ್ಲಾಮಿನ ಶತ್ರುಗಳು, ಅದೇ ರೀತಿ ಮಾಧ್ಯಮಗಳು ಎಲ್ಲರೂ ಒಟ್ಟಾಗಿ ಸೇರಿ ಇಸ್ಲಾಮಿನ ಸುಂದರವಾದ ಹೆಸರನ್ನು ಕಳಂಕಗೊಳಿಸಲು ಗೂಢತಂತ್ರಗಳನ್ನು ರೂಪಿಸುತ್ತಾ ಇದ್ದಾರೆ. ಇಸ್ಲಾಂ ತೀವ್ರವಾದ ಧರ್ಮ, ಇಸ್ಲಾಂ ಭಯೋತ್ಪಾದನೆಯ ಧರ್ಮ, ಇಸ್ಲಾಂ ಕೊಲೆಗೆ ಪ್ರೋತ್ಸಾಹವನ್ನು ನೀಡುತ್ತದೆ, ಇಸ್ಲಾಂ ಸಮಾಜದಲ್ಲಿ ಅಶಾಂತಿಯನ್ನು ಹಬ್ಬಿಸುತ್ತದೆ, ಇತ್ಯಾದಿ ಇತ್ಯಾದಿ ನೂರಾರು ಸಾವಿರಾರು ಸುಳ್ಳುಗಳನ್ನು ಹೇಳಿ ಇಸ್ಲಾಮಿನ ಪವಿತ್ರವಾದ ತತ್ವಾದರ್ಶಗಳನ್ನು ಕೇಡುಗೊಳಿಸಲಿಕ್ಕೆ ಶ್ರಮಿಸುತ್ತಾ ಇದೆ. ಆದರೆ ಒಬ್ಬ ಸತ್ಯ ಅನ್ವೇಷಿ ಇಸ್ಲಾಮಿನ ಕುರಿತು, ಇಸ್ಲಾಂ ಯಾವ ಸಂದೇಶವನ್ನು ಬೋಧಿಸುತ್ತದೆ ಎಂಬುದರ ಕುರಿತು ಅರಿಯಬೇಕಾದರೆ ಪವಿತ್ರ ಕುರಾನ್ ಏನನ್ನು ಹೇಳುತ್ತದೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಯಾವ ರೀತಿಯಲ್ಲಿ ಜೀವಿಸಲಿಕ್ಕೆ ಕಲಿಸಿಕೊಟ್ಟಿದ್ದಾರೆ ಎಂಬುದರ ಕುರಿತು ಅಧ್ಯಯನ ನಡೆಸಿದರೆ ಸತ್ಯ ಸಂಗತಿಯು ಬೆಳಕಿಗೆ ಬರುವುದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಅನುಯಾಯಿಗಳು ಅವರಿಂದ ಬರುವಂತಹ ಸಣ್ಣ ಪುಟ್ಟ ವರ್ತನೆಗಳನ್ನು ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ತಿದ್ದುತ್ತಾ ಇದ್ದರು. ನಮಗೆ ಕಾಣಬಹುದು ಪ್ರವಾದಿ ವಚನಗಳಲ್ಲಿ ಅವರ ಅನುಯಾಯಿಗಳಲ್ಲಿ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಅನುಯಾಯಿಗಳಲ್ಲಿ ಒಬ್ಬರಾದ ಅಬ್ದುಲ್ಲಾ ಬಿನ್ ಮಸೂದ್ ರಜಿಯಲ್ಲಾಹು ಅನ್ಹುರವರು ಅವರು ಹೇಳುತ್ತಾರೆ, ಕುನ್ನ ಮಾ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಿ ಸಫರ್, ನಾವು ಯಾತ್ರೆಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರೊಂದಿಗಿದ್ದೆವು. ಫಂತಲಕಲಿ ಹಾಜತಿಹಿ, ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅವರ ಅಗತ್ಯಕ್ಕಾಗಿ ನಮ್ಮಿಂದ ಸ್ವಲ್ಪ ಮುಂದೆ ಹೋದರು. ಫರಾಯಿನ ಹಮ್ರತನ್ ಮಾ ಫರ್ಖಾನ್ ಫಅಖದ್ನ ಫರ್ಖೈಹ ಫಜಾಅತಿಲ್ ಹಮ್ರತು ಫಜಾಅಲತ್ ತಫ್ರಿಶು, ನಾವು ಹಕ್ಕಿಯ ಮರಿಗಳನ್ನು ತೆಗೆದೆವು. ನಾವು ಹಕ್ಕಿಯ ಮರಿಗಳನ್ನು ಕಂಡು ಆ ಹಕ್ಕಿಯ ಮರಿಗಳನ್ನು ನಾವು ತೆಗೆದೆವು. ಈ ತೆಗೆದ ಸಂದರ್ಭದಲ್ಲಿ ಅದರ ತಾಯಿ ಹಕ್ಕಿಯು ನಮ್ಮ ತಲೆಯ ಮೇಲೆ ಹಾರಾಡಲಿಕ್ಕೆ ಪ್ರಾರಂಭಿಸಿತು. ಸ್ವಲ್ಪ ಹೊತ್ತು ಕಳೆದ ನಂತರ ಫಜಾ ಅನ್ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಕಾಲ್, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹಿಂತಿರುಗಿ ಬಂದು ಕೇಳಿದರು, ಮನ್ ಫಜಾ ಹಾದಿಹಿ ಬಿವಲದಿಹ, ಈ ಹಕ್ಕಿಗೆ ಅದರ ಮರಿಗಳನ್ನು ತೆಗೆದು ನೋವನ್ನು ಕೊಟ್ಟವರು ಯಾರು? ರುದ್ದು ವಲದಹ ಇಲೈಹ, ಅದರ ಮರಿಗಳನ್ನು ಅದಕ್ಕೆ ಮರಳಿಸಿ ಕೊಡಿ ಎಂದಾಗಿದೆ ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ನಮಗೆ ತಿಳಿಸಿರುವುದು ಅಂತ ಅವರ ಅನುಯಾಯಿಗಳು ಹೇಳುತ್ತಾರೆ. ನಾವು ಇಲ್ಲಿ ತಿಳಿಯಬೇಕಾದ ಮುಖ್ಯವಾದ ವಿಷಯ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಆ ತಾಯಿ ಹಕ್ಕಿಯು ಅನುಭವಿಸುವ ನೋವನ್ನು ಕೂಡ ತಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ತಮ್ಮ ಅನುಯಾಯಿಗಳಿಂದ ಬಂದಂತಹ ಈ ಒಂದು ಪ್ರಮಾದವನ್ನು, ತಪ್ಪನ್ನು ಅವರು ತಿದ್ದಿದ್ದರು. ಆ ಹಕ್ಕಿಗೆ ಅದರ ಮರಿಗಳನ್ನು ತಿರುಗಿಸಿಕೊಡಿ ಎಂದಾಗಿದೆ. ಒಂದು ಸಣ್ಣ ಒಂದು ಹಕ್ಕಿಯ ನೋವನ್ನು ಕೂಡ ತಡೆಯದಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅವರ ಅನುಯಾಯಿಗಳಿಗೆ ಯಾವ ರೀತಿಯಲ್ಲಿ ಹತ್ಯೆಯಾಗಲಿ, ಇನ್ನೊಬ್ಬ ಮನುಷ್ಯನನ್ನು ಹತ್ಯೆ ಮಾಡುವುದಾಗಲಿ, ಕೊಲೆ ಮಾಡಲಿಕ್ಕಾಗಲಿ ಯಾವ ರೀತಿಯಲ್ಲಿ ಸಂದೇಶವನ್ನು ನೀಡಲಿಕ್ಕೆ ಸಾಧ್ಯ, ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ನಮಗೆ ತಿಳಿಸಿಕೊಡುವಂತಹ ಸಂದೇಶ, ಇರ್ಹಮು ಮನ್ಫಿಲ್ ಅರ್ದ್, ಇರ್ಹಮುಕು ಮನ್ಫಿ ಸಮ, ಭೂಮಿಯಲ್ಲಿರುವವರೊಂದಿಗೆ ಕರುಣೆ ತೋರಿಸಿರಿ, ಆಕಾಶದಲ್ಲಿರುವ ಸೃಷ್ಟಿಕರ್ತನು ನಿಮ್ಮ ಮೇಲೆ ಕರುಣೆ ತೋರಿಸುತ್ತಾನೆ ಎಂದಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ನಮಗೆ ಶಾಂತಿಯ ಸಂದೇಶವನ್ನು ನೀಡಿದರು, ಕರುಣೆಯ ಸಂದೇಶವನ್ನು ನೀಡಿದರು. ಈ ರೀತಿಯ ಸಂದೇಶವನ್ನು ನೀಡಿದಂತಹ ಇಸ್ಲಾಂ ಧರ್ಮವು ಯಾವತ್ತೂ ಕೂಡ ಭಯೋತ್ಪಾದನೆಯ ಧರ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಹಿಂಸೆಯ ಧರ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇಸ್ಲಾಮಿನ ಕುರಿತು ಒಬ್ಬ ಮನುಷ್ಯನು ಸತ್ಯವನ್ನು ಅನ್ವೇಷಿಸುವುದಾದರೆ ಅದರ ಸಂದೇಶವನ್ನು ಅರಿಯಬೇಕು, ತಿಳಿಯಬೇಕು, ಅದನ್ನು ಜೀವನದಲ್ಲಿ ಮೈಗೂಡಿಸಿದರೆ ಮಾತ್ರವೇ ಈ ಜೀವನವನ್ನು
ನಮಗೆ ಒಳ್ಳೆಯ ರೀತಿಯಲ್ಲಿ ಆಸ್ವಾದಿಸಲಿಕ್ಕೆ ಅನುಭವಿಸಲಿಕ್ಕೆ ಸಾಧ್ಯವಾಗುವುದು. ಮಾತ್ರವಲ್ಲ, ಇಸ್ಲಾಮಿನ ಸತ್ತತ್ವ ಆದರ್ಶಗಳನ್ನು ಮೈಗೂಡಿಸಿ ಜೀವಿಸಿದರೆ ಮರಣಾನಂತರದ ಜೀವನದಲ್ಲಿ ನಮಗೆ ಶಾಶ್ವತವಾದ ವಿಜಯವು ಲಭಿಸುವುದು. ಅದಿಲ್ಲವಾದಲ್ಲಿ ಇಹಲೋಕದ ಜೀವನ ಇಂದಲ್ಲ ನಾಳೆ ಮುಗಿದು ಹೋಗುವುದು. ಆದರೆ ಪರಲೋಕದಲ್ಲಿ ನಾವು ಶಾಶ್ವತವಾದ ನರಕಾಗ್ನಿಗೆ ಸೇರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ನಿಟ್ಟಿನಲ್ಲಿ ನಾನು ನಿಮ್ಮೊಂದಿಗೆ ಹೇಳುವ ವಿಷಯ, ಇಸ್ಲಾಮಿನ ಸಂದೇಶವನ್ನು ಅರಿಯಿರಿ, ತಿಳಿಯಿರಿ, ಅದರ ಸತ್ಯಾಂಶವನ್ನು ಮೈಗೂಡಿಸಿ ಜೀವಿಸಿರಿ. ಅಲ್ಲಾಹನು ಅನುಗ್ರಹಿಸಲಿ. ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವ ರಹ್ಮತುಲ್ಲಾಹಿ ವ ಬರಕಾತುಹು.